ಸುಡ್ದಿದ್ದೆ ಕದ್ದಿದ್ದೆ. ಬಂದರು ಒತ್ಕೊಂಡು ಹೋದರು. ರಂಗನಾಥಪ್ಪ, ಆಸ್ತಿ ಇವತ್ತಿರ್ತದೆ ನಾಳೆ ಹೋಯ್ತದೆ ಅದಲ್ಲ. ದುಡ್ದಿದ್ದೆ ಅಷ್ಟು ಬುದ್ಧಿವಂತಿಕೆಯಿಂದ ದುಡ್ದಿದ್ದೆ, ಅಂಥ ಬುದ್ಧಿವಂತಿಕೆಯಿಂದ ಮುಚ್ಚಾಕಿದ್ದೆ. ಒಂದು ಕಾಸು ಒಂದು ದಾಖಲೆಯನ್ನು ಒಳಗೆ ಬಿಡ್ದಂಗೆ ಆಚೆ ಕೆಳ್ದಾಕ್ಬಿಟ್ರಲ್ಲ, ಎಲ್ಲ ಕಡೆಯಿಂದ ಸೋಲಿಸ್ಬಿಟ್ರು. ಇರಲಿ, ಮನ್ಸ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ. ಅದು ಅಲ್ರ, ಇಡೀ ಊರನ್ನೇ ಗಡ 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 ಅಂತ ನಡ್ಗಿಸ್ತಿದ್ದಿದ್ದ ಗಂಡಸು ನಾನು. ಒಂದೆಂಗ್ಸು ಒಂದೆಂಗ್ಸು ರಂಗನಾಥ ಸ್ವಾಮಿಗಳೇ ನೆಲ ಕಚ್ಚಿಸ್ಬಿಟ್ಲಲ್ಲ, ಅದು ನೋವು ನನಗೆ. ತಿರುಪೆ ಎತ್ತುತ್ತೀನಿ, ಒಂದೆಂಗ್ಸಿಗೆ ಸೋಲಾಕಿಲ್ಲ. ಎಲ್ಲ ಹೋಗಲಿ, ಒಂದು ಬಿಡುಗಾಸು ಉಳಿಬಾರ್ದು, ಅಲ್ಲಿವರೆಗೂ ಬಡದಾಡ್ತೀನಿ. ಈ ಹೆಂಗ್ಸು ಗೆಲ್ಲಬಾರ್ದು. ಮುದುಕೋಡಿ, ಹಠ ಬೇಡ. ಮೀಸೆ ಮೇಲಕ್ಕೆ ತಿರುವಿ, ಇರೋದೆಲ್ಲ ಕಳ್ಕೊಳ್ಳೋದಕ್ಕಿಂತ ಮೀಸೆ ನೆಲ ನೋಡ್ತಾ ಇರಲಿ, ಆದರೆ ಆ ನೆಲ ನಂದಿರಲಿ, ಹಾಗೆ ಬದುಕೋದು ವಾಸಿ. ಅವಮಾನ ಆಗಿದೆ ಅವರಿಗೆ, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಮೇಡಮ್ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ. ಇವ್ರ ಮಾತು ಕೇಳಬೇಡಿ, ಮುಳುಗ್ತೀರಾ. ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅವ್ರಿಗೆ ಗೊತ್ತಿದೆ. ನಿಮ್ಮ ಅಡ್ವೈಸ್ ಬೇಡ. ತೆರಿಗೆ ವಿಷಯದಲ್ಲಿ ನಿಮ್ಮ ಪರಿಣತಿ ಅದನ್ನು ಹೇಳಿ. ಹಾಕೋ ತುಂಡು ಮಾಂಸಕ್ಕೆ ಊಳಿಡೋ ನರಿಗಳು ಸುತ್ತ ಸೇರತ್ವೆ, ಹಾಡಿ ಹೊಗಳತ್ವೆ, ಇಂದ್ರ ಚಂದ್ರ ದೇವೇಂದ್ರ ಅಂತ. ಆ ಮಂಪನಲ್ಲಿ ಹುಲಿ ನೆದ್ರಾಕೊಂಡಿದ್ದೀರಿ, ಬೇಡ. ಆಯಿತು, ನಾವು ನರಿಗಳು ನೀವಲ್ಲ, ಬರ್ತೀನಿ. ಕುಂತ್ಕ ಅವ್ರ ಕೂತ್ರೆ ನಾನು ಹೊರಟೆ. ಕೇಳಿದಾಗ ಕೇಳ್ದಷ್ಟು ಕಳ್ಸಿಕೊಟ್ಟಿವಿ ನಿಮಗೆ. ನೀವು ಕೆಲಸ ಮಾಡಿದೀರಿ, ಕಳಿಸಿದಿರಿ. ಅವರು ಅಷ್ಟೇಯಾ, ಕೆಲಸ ಮಾಡವ್ರೆ ತಗೊಂಡವ್ರೆ. ನಾನು ಅವರು ಒಂದೇನಾ? ಸರ್ಕಾರದ ಕೆಲಸದಲ್ಲಿದ್ದು ಅಲ್ಲಿನ ಅಧಿಕಾರ ಉಪಯೋಗಿಸ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ್ರು. ನಿಮ್ಮದಿನ್ನೇನು? ನಮ್ಮದು ಅದಲ್ಲ. ಅಲ್ಲದೆ ಏನು, ರೆಡ್ಡಿ ಅವರು ಕಾನೂನು ಮುರಿತಾರೆ, ನೀವು ಅವ್ರ ಪೂರ್ವಾಗಿ ನಿಂತು ಅವ್ರನ್ನ ಉಳಿಸ್ತೀರಿ. ಅದಿಗೇನು, ಅವರು ಕಾನೂನು ಮುರಿಯೋ ಕ್ರಿಯೆಯಲ್ಲಿ ನೀವು ಶಾಮೀಲಾಗಿದ್ದೀರಿ. ಎಲ್ಲರೂ ಅನ್ಯಾಯವೇ, ಅವ್ರ ಲಾಭ ಅವ್ರು ಮಾಡ್ಕೋತಾರೆ. ಕಾನೂನು ಬಾಹಿರ ಕ್ರಿಯೆಯಿಂದ ಉದ್ಭವಿಸುವ ಸಮಸ್ಯೆಗೆ ಪರಿಹಾರ ಹುಡುಕಿ ನೀವು ದುಡ್ಕೋತೀರಿ, ನನ್ನ ಕೈಲಾದಷ್ಟು ನಾನು ಕರಿತೀನಿ. ಎಲ್ಲ ಒಂದೇ ಸಾಕು, ನಾವು ಮೂರು ಜನ ಒಂದೇಯ, ಆ ಚರ್ಚೆ ಬೇಡ. ಸಿಕ್ಕಾಕೊಳ್ಳೋವರೆಗೂ ಮೂರು ಜನ ನ್ಯಾಯವ್ಯಯ. ಕುತ್ಕೊಳ್ಳಿ. ಈಗ ಸಿಕ್ಕಾಕೊಂಡಿದ್ದಾಯ್ತು, ಮುಂದಕ್ಕೇನಾ? ಅದೇನಿದೆ ಲೆಕ್ಕ ಹಾಕಿ ಹೇಳ್ತಾರೆ, ಕಟ್ ಮುಗಿಸ್ತೀರಾ? ಇಲ್ರ, ಒಂದೆಂಗ್ಸು ಅದಕ್ಕೆ ಸೋಲೋ ಪ್ರಶ್ನೆನೇ ಇಲ್ರ. ಅಷ್ಟರ ಮೇಲೆ ಒಪ್ಕೊಂಡ್ರೆ ತೆರಿಗೆ ಬಡ್ಡಿ ಪೆನಾಲ್ಟಿ ಅಂತ ಎಲ್ಲ ಹೋಯ್ತದೆ. ಸತ್ಯ ಹೇಳಬೇಕು ಅಂದರೆ ಎಲ್ಲ ಕಡೆನೂ ಹೇಳಬೇಕು. ಅಲ್ಲಿಗೇನ, ಸಂಸ್ಥೆಯಾಗಿ ಕಾಸು ತಿಂದೀವಿ, ಅದು ಆಚೆಗೆ ಬರ್ತದೆ. ಅಲ್ಲಿಂದ ಹೊರಗೆ ಅಲ್ಲಿಗೇನಾದಂಗಾತು, ಬಡ್ದಾಡ್ಕೊಂಡಿರ್ಬೇಕು. ಅಮ್ಮ ಸಲೀಸಾಗಿ ಕೆಲಸ ಮಾಡ್ಕೊಂಡಿರೋಕ್ಕಾಗದು, ಅದಕ್ಕೇನು ಮಾಡಬೇಕು ಹೇಳಿ. ಆಸ್ತಿ ಪೂರ್ತಿ ಅಪ್ಪಾಜಪ್ಪನ ಮನೇಲಿ ಸಿಕ್ಕಿದೆ, ಅದನ್ನು ಮುಚ್ಚಾಕಾಗಲ್ಲ. ಲೆಕ್ಕದ ಪುಸ್ತಕ ಕರಾರುವಾಕಾಗಿ ಬರೆದಿರೋದು ಕಪನಿಪತಿ ಮನೇಲಿ ಸಿಕ್ಕಿದೆ, ಅದು ನಿಮ್ಮದೇ ಅಂತಾದರೆ ಮುಳುಗ್ತೀರಿ. ನಿಮ್ಮದೇ ಅಂತ ಯಾರು ಹೇಳಬೇಕು? ಕಪನಿಪತಿ ಅವನು ಹೇಳಬಾರ್ದು. ಅದು ಕಷ್ಟ, ಅವನು ಬಿಟ್ಬಿಡ್ತಾನೆ ಬಾಯ. ಕೈಗೆ ಸಿಕ್ಕಿದ್ರೆ ಬಿಡ್ತಾನೆ, ಸಿಕ್ಕದೇ ಇದ್ರೆ ಕಾನೂನು ಪ್ರಕಾರ ಮೇಡಮ್ಗೆ ತನಿಖೆನ ಇಂತಿಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತಿದೆ. ಇವರನ್ನ ಅವರಿಂದ ಎಷ್ಟು ದಿನ ದೂರ ಇಡ್ತೀರೋ ಅಷ್ಟು ದಿನ ಅಪಾಯ ಮುಂದಕ್ಕೆ ನೋಡಿ. ಬೆಳಿಗ್ಗೆ ಬೇಸೋದೇನೋ ಅನ್ನೋ ಚಿಂತೆ ನನ್ನ ಆವರಿಸ್ಕೊಂಡಿದ್ರೆ ನಿಮ್ಮ ಆಲಾಪಕ್ಕೆ ನನ್ನ ಶ್ರುತಿ ಅಪಶ್ರುತಿ ಆಗಬಹುದು. ಸಂಬಂಧಗಳ ಮಧ್ಯ ವ್ಯವಹಾರ ಇಣಿಕೆಯಾಗಿದೆ. ಚರ್ಚೆ ಬೇಡ, ಮನಸ್ತಾಪ ಯಾಕೆ ಅಂತ ಮೌನವಾಗಿದ್ರೆ ಮನಸ್ಸುಗಳು ಕೆಡತ್ತೆ.
ರೋಮಿಯೋ ಜೂಲಿಯೆಟ್, ಹೀರ್ ರಾಂಜ, ಸೋಹಿನಿ ಮಹಿವಾಲ್ ಅಮರ ಪ್ರೇಮಿಗಳು. ಪ್ರೇಮಕ್ಕಾಗಿ ಬೆಲೆ ತೆತ್ತು ಸುತ್ತಲಿನ ಪ್ರಪಂಚದ ಕ್ರೌರ್ಯವನ್ನ ಎತ್ತಿ ಹಿಡಿದಿತ್ತು. ನೀನು, ನಿನ್ನಮ್ಮ, ನಿನ್ ಚಿಕ್ಕಮ್ಮ ಅದ್ಭುತವಾದ ಮನಸ್ಥಿತಿ ಉಳ್ಳವರು. ಮನಸ್ಸಿಗೆ ನೋವಾಗ ರಕ್ತ ತುಟ್ಟಿಕ್ಕುವಾಗ ಕಾವ್ಯದ ಮೊರೆ ಹೋಗ್ತೀರ. ಆಲಾಪ ವ್ಯರ್ಥಾಲಾಪ ಅನ್ಸಲ್ಲ. ಆ ಪ್ರೇಮಿಗಳ ಮನೆಯವ್ರಿಗೆ ಬುದ್ಧಿ ಕಮ್ಮಿ. ಕ್ರಿಯೆಗೆ ಅಡ್ಡಿ ಬಂದು ಕ್ರೌರ್ಯವನ್ನ ತಮ್ಮೇಲೆ ಹೇರ್ಕೊಂಡು ಅವರನ್ನ ಅಮರರನ್ನಾಗಿಸಿದ್ರು. ಬದಲಿಗೆ ಆಧಾರವಾಗಿದ್ದು ಮದುವೆ ಮಾಡಿ ನಂತರ ಬದುಕಿನ ಮೂಸೆಯಲ್ಲಿ ಅರ್ಧ ಕುದಿಸಿದ್ರೆ ಕೆಟ್ಟ ಹೆಸರು ತಪ್ಪಿರೋದು. ಅಮರತ್ವದ ಪಟ್ಟ ಹೋಗಿ ಹುತಾತ್ಮರ ಪಟ್ಟ ಬಂದಿರೋದು. ಮುಂದೆ ಅವರವ್ರ ಹಣೆ ಬರ, ಅವರವ್ರ ಅನುಭವಿಸ್ಲಿ. ಶ್ರೀನಾಥ ಅವನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ಬೇಕು. ಅಲ್ಲಿಗೆ ಬಿಡು. ನಾನು ಚಿಕ್ಕಮ್ಮನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲ, ಅಸಹಕಾರ ಶುರು ಆಗುತ್ತೆ. ಆಗ್ಲಿ, ಕಾವು ನನ್ ಮೇಲಿರತ್ತೆ. ಚಾಯ್ಸ್ ಇದೆಯಾ? ಅದ್ರ ಬಿಸಿ ನಿಮ್ಗೊತ್ತಾಗತ್ತೆ. ಅನುಭವಿಸೋದು ಮನೇಲಿ ತಿನ್ನೋ ಬಾಯಿಗಳು ಏಳು, ಅದಕ್ಕೆ ಅಡುಗೆ ಆಗ್ಲೇಬೇಕು. ಒಂದಿಷ್ಟು ತಂದು ಹಾಕ್ಬೇಕಾಗತ್ತೆ. ಇಷ್ಟ ದಿನ ಹೇಗ್ ನಡೀತಿತ್ತು? ಮನೆಗೆ ಬಂದೆ, ಜವಾಬ್ದಾರಿ ನಿಂದು ಅಂದ್ರು, ಒಳಗೆ ಸೇರ್ಕೊಂಡೆ, ಇತ್ತು ಎಲ್ಲ ನಡೀತು. ಖಾಲಿಯಾಗಿದೆ ಈಗ, ಕೇಳಬೇಕು ಯಾರನ್ನ. ಇಷ್ಟು ದಿನ ನಿಮ್ಮ ಅಣ್ಣ ನಡೆಸಿದ್ರು, ಈಗ ನಾನು ಬೇಕು, ಕೇಳಬೇಕು. ಅವ್ರಿಗೆ ಪುರ್ಸೋತಿರಲ್ಲ, ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಹತ್ರ ಅಷ್ಟಿರಲ್ಲ. ಒಂದು 10 ನಿಮಿಷ ರೋಮಿಯೋ ಜೂಲಿಯೆಟ್, ಹೀರ್ ರಾಂಜ, ಸೋನಿ ಮಹಿವಾಲ್ ಧಿಕ್ಕರಿಸಿ ಮದುವೆ ಆದರು. ಕಾವ್ಯ ಮುಗ್ದಿದೆ, ಹೊಟ್ಟೆ ಹಸು, ಅದ್ರ ಬಗ್ಗೆ ಮಾತಾಡೋಣ. ಅಣ್ಣ ಆ ಮಟ್ಟಕ್ಕೆ ಇಳಿಯಲ್ಲ. ಅವ್ರ ಹತ್ರ ಇಲ್ಲ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಕೇಳೋರು ಯಾರು? ನೀವು ಕೇಳ್ತೀರಾ? ಅವರವರೇ ಅರ್ಥ ಮಾಡ್ಕೋತಾರೆ. ಅಸಹಕಾರ ಶುರು ಆದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಮನೇಲಿರೋದು. ನಿಮ್ ತಂದೆ ಅವಶ್ಯಕತೆ 100 ಇರತ್ತೆ. ಒಂದು ಮಾತ್ರೆ ಕೊಡ್ಬೇಕಾಗಿ ಬರಬಹುದು, ಒಂದ್ಸರ್ತಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿ ಬರಬಹುದು. ಅದ್ಗೇನು ಕೇಳು? ಮತ್ತೆ ಕೇಳೋದು, ನನಗೆ ಇಂಥದ್ದು ಬೇಕು. ಅಲ್ಲಿಗೇನು ಜವಾಬ್ದಾರಿ ನಂದು, ಅವ್ರದ್ದಲ್ಲ. ಅಸಹಕಾರ ಶುರು ಆದ್ರೆ ನರಳಿಸ್ತಾರೆ. ನಾನು ಕೇಳೋಕ್ಕಾಗೋದು ನಿಮ್ಮನ್ನ, ಸಾಧ್ಯನಾ? ಪೂರ್ತ ಜವಾಬ್ದಾರಿ, ಇಚ್ಛೆ ಇರಬಹುದು, ಸೌಕರ್ಯ ಇದೆಯಾ? ಇಲ್ಲ. ಇಲ್ಲಿ ಮುಖ್ಯ ಆಗೋದು ನನ್ನ ಚಿಕ್ಕಮ್ಮನ ಹತ್ರ ಮಾತಾಡ್ಬೇಕಾ ಬೇಡವಾ ಅನ್ನೋದು. ನಿನಗೇನನ್ಸುತ್ತೆ? ನನಗಾಗಲ್ಲ. ಸ್ವಂತ ಅಪ್ಪನ್ನೇ ಕ್ಷಮಿಸೋ ಮನಸ್ಥಿತಿ ಇಲ್ದಾಗ ನಿಮ್ಮ ಅಣ್ಣನ ಉಳಿಸೋದು ಕಲ್ಪನೆಗೂ ದೂರ. ಇಕ್ಕಟ್ಟಿಗೆ ಸಿಕ್ಕಾಕೊಂಡು ನಿಮ್ಮ ಸೌಕರ್ಯಕ್ಕೆ ಚಿಕ್ಕಮ್ಮನ ಹತ್ರ ಹೋಗಿ ಮಾತಾಡಿ ಅವ್ರು ಆಗಲ್ಲ ಅಂದ್ರೆ ಅವಮಾನ ಆಗತ್ತೆ. ನಂತರದ ಬದುಕು ಸಹ್ಯ ಅನ್ಸಲ್ಲ. ಬಡತನದ ಬದುಕಿಗೆ ಶಕ್ತಿ ಇರೋದೇ ಮಾನ ಅವಮಾನದ ಭಾವದಲ್ಲಿ. ಅವ್ರು ಸಹಕರಿಸಿದ್ರೆ ಮದುವೆ ಆಗಿ ಬಂದಿರೋದು ನನ್ನ ಪರಿಸ್ಥಿತಿಯ ದುರುಪಯೋಗದಲ್ಲಿ ಅನ್ನೋ ಭಾವ ಇನ್ನೂ ಢಾಳ ಕೂತಿಲ್ಲ, ಅದು ಕೂರತ್ತೆ. ನಂತರ ಸಂಸಾರ ಕಷ್ಟ. ಮತ್ತೀಗ ಅಪ್ಪ ಮಕ್ಕಳು ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಆಸ್ತಿ ವಿಷಯದಲ್ಲಿ ಒಡಂಬಡಿಕೆ ಸಾಧ್ಯ ಅಲ್ಲ ಅನ್ನೋ ಭಾವದಲ್ಲಿ ನೀವು ಕುಣಿತಿದ್ದೀರಿ. ಇಲ್ಲಿ ದಿನನಿತ್ಯದ ಅವಶ್ಯಕತೆಗಳಿಗೆ ಆಧಾರ ಇದೆ. ಹೊತ್ತು ಹೊತ್ತಿಗೆ ಹೊಟ್ಟೆಗೊಂದಿಷ್ಟು ಅಂತ ಬಿದ್ದರೆ ನಂತರ ಸುಖ ದುಃಖ ಕೋಪ ಹಠ ರಾಗ ದ್ವೇಷ ತ್ಯಾಗ ಎಲ್ಲ ಅದಿಲ್ದೇದಾಗ ಕಾಡು ಒಂದೇ ಚಿಂತೆ, ಹಸುವು. ಪರಿಸ್ಥಿತಿ ಅಷ್ಟು ಹದಗೆಟ್ಟಿದೆಯಾ? ಬಡತನದಲ್ಲಿ ಸಂಬಂಧಗಳಿರುತ್ತೆ, ಇರೋದಿಷ್ಟು ಹಂಚ್ಕೊಂಡು ಮತ್ತಷ್ಟನ್ನ ಹುಡುಕೋದಾಗತ್ತೆ. ಸಿರಿತನದಲ್ಲಿ ಎರಚೋ ಅಷ್ಟಿರುತ್ತೆ, ಈ ಪ್ರಶ್ನೆನೆ ಇಲ್ಲ. ಇದು ಎರಡೂ ಅಲ್ಲದ್ದು, ಸ್ವಂತ ಅವಶ್ಯಕತೆ ಮೀರಿರುತ್ತೆ, ಎಲ್ಲರ ಅವಶ್ಯಕತೆಗಳಿಗೆ ಈಡಲ್ಲ. ಸಹಕಾರ ಇದ್ರೆ ಇಲ್ಲಿ ಸಂಸಾರ, ಇಲ್ಲದಿದ್ರಿಲ್ಲ. ಅಪ್ಪ ಮಕ್ಕಳು ಕೂತು ಮನೆ ಖರ್ಚಿನ ಬಗ್ಗೆ ಚರ್ಚೆ ಮಾಡೋದು ಅಸಹ್ಯ ಅನ್ಸುತ್ತೆ. ಅಲ್ಲಿಗೆ ಒಂದು ಮನೆಯಾಗಿ ಎಲ್ಲುಳಿತು? ಅದೇ ನಾನು ಹೇಳ್ತಾ ಇರೋದು, ಮನೆಯಾಗಿ ಎಳ್ಳು ಉಳಿದಿದೆ, ಮನೆಗಳು ಮುರಿದಿದೆ. ಅಪ್ಪನ ಕಾಲದಲ್ಲಿ ಮನೆ ಮುರಿಬಾರದು ಅನ್ನೋದಾದ್ರೆ ಇವು ಇತ್ಯರ್ಥ ಆಗ್ಬೇಕಾದ್ದು, ಆಸ್ತಿ ಅಲ್ಲ. ಮೃಷ್ಟಾನ್ನ ಭೋಜನ ಮೆದ್ದು ಚಿಗುರೆಲೆಗೆ ಸುಣ್ಣ ಹಚ್ಚಿ ದವಡೆಯಲ್ಲೂರಿ ಬಗಲಲ್ ಸಖಿ ಆಗಸದಲ್ಲಿ ಹುಣ್ಣಿಮೆ ಚಂದ್ರ ಸಮಯ ಸೂಕ್ತ ಸಲ್ಲಾಪಕ್ಕೆ. ಬೆಳಿಗ್ಗೆ ಬೇಸೋದೇನೋ ಅನ್ನೋ ಚಿಂತೆ ನನ್ನ ಆವರಿಸ್ಕೊಂಡಿದ್ರೆ ನಿಮ್ಮ ಆಲಾಪಕ್ಕೆ ನನ್ನ ಶ್ರುತಿ ಅಪಶ್ರುತಿ ಆಗಬಹುದು.
ಸಂಬಂಧಗಳ ಮಧ್ಯ ವ್ಯವಹಾರ ಇಣಿಕೆಯಾಗಿದೆ. ಚರ್ಚೆ ಬೇಡ, ಮನಸ್ತಾಪ ಯಾಕೆ ಅಂತ ಮೌನವಾಗಿದ್ರೆ ಮನಸ್ಸುಗಳು ಕೆಡತ್ತೆ, ಮನೆ ಒಡೆಯೋದಂತೂ ಒಡೆಯತ್ತೆ. ಕೂತು ಚರ್ಚೆ ಮಾಡಿ ಉತ್ತರ ಹುಡುಕಿದ್ರೆ ಒಂದು ಮನೆ ಹತ್ತು ಮನೆ ಆಗಬಹುದು, ಆದರೆ ಒಡೆದ ಮನೆ ಮನಗಳಿರಲ್ಲ, ಸಂಬಂಧ ಉಳಿಯತ್ತೆ. ಮನ್ಸು ಮುರಿದೋಗದೆ ಕಪ್ನಿಪತಿ, ಮಾತು ಒಳ್ಳಕ್ಕಿಲ್ಲ ಅಂತದೆ. ಶ್ರೀನಿವಾಸಯ್ಯ ಹೇಳ್ತಾನೆ ಹಂಗ್ ಮಾಡು. ಅರ್ಥವಾಗಿದೆ ಅವರಿಗೆ, ಅವ್ರದ್ದು ಪಾಪ, ನಿಮಗೆ ಅವಮಾನ ಆಯ್ತು. ಉಪ್ಪು ತಿಂದಿದ್ದೀನಿ, ಹಲ್ಲು ಕಚ್ಕೊಂಡು ಅನುಭವಿಸ್ತೀನಿ. ನೋವಾಗಿದೆ ನಿಮಗೆ? ಉತ್ತರವಿಲ್ಲ. ಕರೆಸ್ತಾರೆ, ಕೇಳ್ತಾರೆ. ಕರೆಸಿದ್ದಾರೆ, ಸಮನ್ಸ್ ಇಶ್ಯೂ ಮಾಡಿದ್ದಾರೆ. ಏನು ಮಾಡ್ತೀರಿ? ಹೋಗಬೇಕು. ಹೋಗದೇ ಇದ್ರೆ ಪೆನಾಲ್ಟಿ ಹಾಕ್ತಾರೆ. ಅದನ್ನು ರೆಡ್ಡಿಗಳು ಕಟ್ಕೋತಾರೆ ಬಿಡಿ. ಕಳಿಸಿರೋದು ಸಮನ್ಸು, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತಾರೆ. ಕೈಗೆ ಸಿಕ್ಕಬೇಡಿ ಅಂದರೆ? ಊರು ಬಿಟ್ಬಿಡಿ. ಎಷ್ಟು ದಿನ? ಒಂದೆರಡು ತಿಂಗಳು. ಎಲ್ಲಿಗೆ ಹೋಗಲಿ? ಪಾಸ್ಪೋರ್ಟ್ ಇದೆಯಾ? ಫಾರಿನಿಗೆ ಕಳಿಸ್ತಾರೆ. ಇಲ್ಲ. ಆಲ್ ಇಂಡಿಯಾ ಟೂರ್ ಮಾಡಿ, ಸೈಟ್ ಸೀಯಿಂಗ್ ಒಂದು ರೌಂಡು, ಆಮೇಲೆ ಪುಣ್ಯಕ್ಷೇತ್ರಗಳು, ಉತ್ತರ ಭಾರತ ಒಂದು ಸರಿ, ದಕ್ಷಿಣ ಭಾರತ ಒಂದು ಸರಿ. ರೆಡ್ಡಿಗಳು ಅಂತಿದ್ದಾರೆ ಪಾಪ ಅವ್ರದ್ದು ಶಿಕ್ಷೆ ನಿಮಗೆ ಯಾಕೆ ಅಂತ. ಖರ್ಚು ಅವರೇ ಕೊಡ್ತಾರೆ. ಹೇಗೂ ಮಗ ಊರಲ್ಲಿಲ್ಲ, ಮನೆಗೆ ಬೀಗ ಹಾಕಿ ಹೆಂಚಿನ ಕರ್ಕೊಳ್ಳಿ, ಹೊರಡಿ. ಇಲ್ಲಿದ್ದು ಮಾಡೋದೇನೈತೆ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದಷ್ಟು ಪುಣ್ಯ ಸಂಪಾದನೆ ಮಾಡ್ಕೊ ಬನ್ನಿ ಸಾಕು. ಮಾಡಿದ್ದು ಪಾಪ ಕೆಲಸ, ನಾನು ಹೇಳ್ತಾ ಹೋದೆ, ನೀವು ಮಾಡ್ತಾ ಹೋದ್ರಿ, ಬುದ್ಧಿ ಬೇಡವಾ? ಊರು ಬಿಟ್ಟು ಹೋಗಬೇಕು ನಾನು. ಟೂರು ಕರ್ಮ ನಿಮ್ಮದು, ನಾನು ತಲೆ ಮರೆಸ್ಕೊಂಡು ಹೋಗಬೇಕು. ಅವಕಾಶ ಉಪಯೋಗಿಸ್ಕೊಳ್ಳಿ. ಎರಡು ತಿಂಗಳಾದ ಮೇಲೆ ಮೇಡಮ್ಮು ರಿಪೋರ್ಟ್ ಮಾಡಿ ಬೇರೆ ಆಫೀಸರಿಗೆ ಕಳಿಸ್ತಾರೆ, ಅಲ್ಲಿಂದ ಮುಂದುವರಿಯುತ್ತೆ. ಆಗ ನೋಡೋಣ. ಇನ್ನು 10 ವರ್ಷ ನಡೆಯುತ್ತೆ. 20 ವರ್ಷ ನಡೀಲಿ. ಕರ್ಮನ ನನಗೆ, ಹೋಗಿ ಅಲ್ಲಿ ಸತ್ಯ ಹೇಳ್ತೀನಿ, ಮುಗಿಸ್ಕೊಡ್ತೀನಿ. ಹೆಗಲ ಮೇಲೆ ತಲೆ ಇರಬೇಕೋ ಬೇಡವೋ, ಇರಬೇಕು ಅನ್ನೋದಾದರೆ ಒಳ್ಳೆ ಟೂರು. ಅಪ್ಪಾಜಪ್ಪ ಮನೆ ತಾಗ ಬರ್ತಾನೆ, ಹೆಂಗೆ ಏನು ಹೇಳ್ತಾನೆ ಹಂಗೆ ಮಾಡು. ಒಳ್ಳೆ ಹಲೋ, ನಾನು ಕಪ್ನಿಪತಿ. ಹ್ಞೂ. ಊರು ಬಿಟ್ಟು ಹೊರಡು ಅಂತ ಇದ್ದಾನೆ. ಸರಿ. ಎದುರು ಹಾಕ್ಕೊಂಡು ಬದುಕೋದು ಕಷ್ಟ, ಹೊರಡ್ಲ? ಇರೋ ಅಂದರೆ ಇರ್ತೀರಾ ಅವನನ್ನು ಎದುರು ಹಾಕ್ಕೊಂಡು? ದಿನದ 24 ಗಂಟೆ ಕಾಯಬೇಕಾಗತ್ತೆ. ನೀವು ಕಾಯೋಕ್ಕಾಗತ್ತಾ? ನನ್ನ ಪ್ರೊಟೆಕ್ಷನ್ ಬೇಕಾಗತ್ತೆ, ಕೊಡೋಕ್ಕಾಗತ್ತಾ? ನಿಮ್ಮ ಕಾನೂನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆಯಾ? ಸುಳ್ಳರ ಸಂತೆಯಲ್ಲಿ ಬದುಕಿದ್ದೀನಿ ನಿಜ, ಆದರೆ ಇದುವರೆಗೂ ಸುಳ್ಳು ಆಡಿಲ್ಲ. ಆಡಲೇಬೇಕಾದ ಸನ್ನಿವೇಶ ಬಂದಾಗ ಬಂದಿರತ್ತೆ. ರಾಜಕೀಯದಲ್ಲಿ ಇದ್ದವರು ಬಂದಿಲ್ಲ ಅನ್ಬೇಡಿ. ಏನು ಕೊಡಲಿ ಜ್ವಾಲಾಮುಖಿಗೆ? ಇಲ್ಲ, ಏನೂ ಬೇಡ. ಆಫೀಸಲ್ಲಿ ಜನ ಕಾಯ್ತಿರ್ತಾರೆ, ಹೋಗಬೇಕು. ಮತ್ತೆ ಇಲ್ಲಿ ಬಂದಿದ್ದು ಒಂದು ರಿಕ್ವೆಸ್ಟ್ ಭಿನ್ನಹ. ಬಾಯ್ ಬಿಡ್ತೀರಿ ಅಂದರೆ ಭಯ ಆಗುತ್ತೆ, ಬೆಂಕಿ ಉಂಡೆ ಉಗುಳ್ತೀರ. ಬದುಕು ಕುಲುಮೆ ಆಗಿದೆ, ಮೈ ಬೆಂಕಿ. ಇದೊಂದು ಕೇಸ್ ಮುಗಿದ್ರೆ ತಣ್ಣಗಾಗ್ತೀನಿ. ಹೇಳಿ.
ನಿಮ್ಮ ಸಹಕಾರ ಬೇಕು. ನನ್ನಿಂದ ಆಗೋದಾದ್ರೆ ಮಾಡ್ತೀನಿ, ಹೇಳಿ. ರೆಡ್ಡಿಯವರ ವಹಿವಾಟೆಲ್ಲ ದಾಖಲೆಗೆ ಬಂದಾಗಿದೆ. ಸದ್ಯಕ್ಕೆ ಅವ್ರ ಕೈಯಲ್ಲಿ ಹಣ ಓಡಾಡದಷ್ಟು ದಿಗ್ಬಂಧನವಾಗಿದೆ. ತಕ್ಷಣಕ್ಕೆ ಎಲೆಕ್ಷನ್ ಅಂತಾದ್ರೆ ತಮಗಲ್ಲಿ ಕಾಸು ಹುಟ್ಟಲ್ಲ. ಗದ್ದಿದ್ರು, ಖರ್ಚು ಮಾಡಿದ್ರು, ನನಗೆ ಬೇಕು, ಖರ್ಚು ಮಾಡಿ. ಆ ಕಾರಣಕ್ಕೆ ಕಳ್ತನ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ರಾಜಕಾರಣದಲ್ಲಿರೋ ನನ್ನಿಂದ ಅವರು, ವ್ಯವಹಾರದಲ್ಲಿರೋ ಅವರಿಂದ ನಾನು, ಇದು ಯಕ್ಷಪ್ರಶ್ನೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಹಾಗೆ. ಸರಿನೇ. ಒಂದು ಕೋಳಿ ಸತ್ತು ಅಂತ ಮೊಟ್ಟೆಗಳೇ ಇಲ್ದಾಗ ಆಗೋಲ್ಲ. ಒಂದು ಮೊಟ್ಟೆ ಕೆಡ್ತು ಅಂತ ಕೋಳಿಗಳೇ ಇಲ್ದಾಗ ಆಗೋಲ್ಲ. ಹೇಳಿ. ನಮ್ಮ ಇಲಾಖೆ ಮಂತ್ರಿಯವರ ಪರಿಚಯ ನಿಮಗಿದೆ. ಹ್ಞೂ. ಆ ಸಂಬಂಧ ನಿಮ್ಮ ಹತ್ರ ಮಾತಾಡೋದಿತ್ತು. ಹೇಳ್ತೀನಿ. ನೀವು ಪ್ರಾಮಾಣಿಕರು, ಸರ್ಕಾರದ ಪರ. ರೆಡ್ಡಿಯವರು ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ಬೋದು, ಕಿವಿ ಕಚ್ಬೋದು, ಅವರ ಅಹವಾಲುಗಳಿಗೆ ಸೊಪ್ಪು ಹಾಕಬಾರ್ದು ಅಂತ. ಸಾಧ್ಯನಾ? ಹೇಳ್ತೀನಿ. ಸಹಾಯ ಆಗತ್ತೆ ಅನ್ನೋ ನಂಬಿಕೆ ಇದೆಯಾ? ಯಾಕೆ ಆಗಬಾರ್ದು? ರಾಜಕಾರಣ ಇನ್ನೂ ಅಷ್ಟು ಕೆಟ್ಟಿಲ್ಲ. ನೀವು ನನ್ನ ಪರ ಹೇಳ್ತೀರಿ, ರೆಡ್ಡಿಯವರು ವಿರೋಧ ಹೇಳ್ತಾರೆ, ಇಲಾಖೆ ಮಂತ್ರಿಗೆ ಇಬ್ಬಂದಿ. ಹ್ಞೂ. ನೀವು ರಾಜಕೀಯ ಸನ್ಯಾಸದ ಚಿಂತೆಯಲ್ಲಿರೋರು, ಅವರು ಮತ್ತಷ್ಟು ದುಡಿದು ಹಂಚೋ ಚೈತನ್ಯವಿರೋರು, ಆ ಕಡೆ ವಾಲ್ಬಾರ್ದು ಅಂತೇನಿಲ್ಲ. ಇಲ್ಲ, ಅದಕ್ಕೆ ರೆಡ್ಡಿಯವರು ಬಂದು ನಿಮ್ಮನ್ನ ಕೇಳ್ತಾರೆ ಮಂತ್ರಿಗಳಿಗೆ ಹೇಳಿ ಅಂತ. ಆಗೋಲ್ಲ ಅಂತೀನಿ. ಆಗ ನಿಮ್ಮನ್ನ ಬಿಟ್ಟು ನೇರ ಅಲ್ಲೇ ಸಂಪರ್ಕ ಬೆಳೆಸೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸುಳ್ಳು ಹೇಳೋಕ್ ಸಾಧ್ಯನಾ? ಅಂದ್ರೆ ನಮ್ಮ ಇಲಾಖೆಯ ಮಂತ್ರಿಗಳಿಗೆ ಅಥವಾ ಈ ವಿಷಯದಲ್ಲಿ ಸಂಬಂಧಪಟ್ಟ ಮಂತ್ರಿಗೆ ಸುಳ್ಳು ಮಾಹಿತಿ ಕೊಡೋದಕ್ಕೆ ಸಾಧ್ಯನಾ? ಹೇಳಿ. ಈಗ ರೆಡ್ಡಿಯವರ ತೆರಿಗೆ ಕದ್ದ ಆದಾಯ ಸುಮಾರು 30 ಕೋಟಿ. 10-12 ಕೋಟಿಯಷ್ಟು ತೆರಿಗೆ ಕಟ್ಟಬೇಕಾಗಿ ಬರುತ್ತೆ. ಈಗ ಅವ್ರ ಸಹಾಯಕ್ಕೆ ಯಾರೇ ನಿಂತರೂ ಅದರಲ್ಲಿ ಪಾಲು ಕೇಳ್ತಾರೆ. ರೆಡ್ಡಿ ಎಷ್ಟು ಉಳಿಯತ್ತೋ ಅಷ್ಟರ ಮೇಲೆ ಪಾಲು. ಸುದ್ದಿ ಮುಟ್ಸೋಕ್ಕಾಗತ್ತಾ? ರೆಡ್ಡಿಯವರ ತೆರಿಗೆ ಕದ್ದ ಆದಾಯ ಸುಮಾರು 100 ಕೋಟಿ. 40 ಕೋಟಿಯಷ್ಟು ತೆರಿಗೆ ಕಟ್ಟಬೇಕಾಗತ್ತೆ. ಅದ್ರ ಮೇಲೆ ಬಡ್ಡಿ, ಪೆನಾಲ್ಟಿ ಅಂತ. ಪ್ರಯೋಜನ? ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರು ಯಾರು ಯಾರಲ್ಲ ಅಂತ ನಿಖರವಾಗಿ ಹೇಳೋದು ಕಷ್ಟ. ಸಂಬಂಧಪಟ್ಟ ಮಂತ್ರಿಗಳು ಪ್ರಾಮಾಣಿಕರೇ ಆಗಿದ್ರೆ ಚಿಂತೆ ಇಲ್ಲ, ಅಲ್ಲದಿದ್ರೆ ಇದು ಬಹಳ ದೊಡ್ಡ ಕೇಸು, ಕೈ ಹಾಕಿದ್ರೆ ಹೆಸರು ಕೆಡತ್ತೆ ಅಂತ ಸುಮ್ಮನಾಗಬಹುದು. ರೆಡ್ಡಿ ನಿಮ್ಮ ಮೂಲಕ ಅಥವಾ ಖುದ್ದಾಗಿ ತಾನೇ ಹೋಗಿ ದುಂಬಾಲು ಬಿದ್ದರೆ, ಮನಸ್ಸು ಕರಗಿದ್ರೆ ಸಹಾಯಕ್ಕೆ ನಿಲ್ಲಬಹುದು. ಆಗ 40 ಕೋಟಿ ಉಳಿಸೋದ್ರ ಬೆಲೆ ಕೇಳ್ತಾರೆ. ಅಷ್ಟು ಕೊಡೋದಕ್ಕೆ ರೆಡ್ಡಿ ಕೈಲಾಗಲ್ಲ. ಕೊಡೋಕ್ಕಾದ್ರೂ ಯಾತಕ್ಕೆ ಕೊಡ್ತಾರೆ? ಅಷ್ಟು ಉಳಿತಾ ಇಲ್ಲಿ ರೆಡ್ಡಿ ಸತ್ಯಾನ ಮಂದಟ್ ಮಾಡಿದ್ರೆ ಅಂದ್ರೆ ಉಳಿತಿರೋದು 10 ಕೋಟಿ ಅಂತ. ನಂಬ್ತಾರ? ವ್ಯವಹಾರಕ್ಕೆ ಬಿದ್ದವರು, ತಳಹದಿನೇ ಅಪನಂಬಿಕೆ. ನ್ಯಾಯದಲ್ಲೇ ಇರದ ನಂಬಿಕೆ ಅನ್ಯಾಯದಲ್ಲಿ ಇರೋದಕ್ಕೆ ಸಾಧ್ಯನಾ? ಸುಳ್ಳರ ಸಂತೆಯಲ್ಲಿ ಬದುಕಿದ್ದೀನಿ ನಿಜ, ಆದರೆ ಇದುವರೆಗೂ ಸುಳ್ಳು ಆಡಿಲ್ಲ. ಆಡಲೇಬೇಕಾದ ಸನ್ನಿವೇಶ ಬಂದಾಗ ಬಂದಿರತ್ತೆ. ರಾಜಕೀಯದಲ್ಲಿದ್ದವರು ಬಂದಿಲ್ಲ ಅನ್ಬೇಡಿ. ಮೌನದ ಮೊರೆ ಹೊಕ್ಕಿದ್ದೀನಿ. ಹೇಳಕ್ಕಾಗತ್ತಾ? ನನಗೆ ಸಹಾಯ ಆಗತ್ತೆ. ಈ ಕೇಸಲ್ಲಿ ಬೇರೆಯವರು ಮೂಗು ತೂರಿಸಲ್ಲ. ಪೂರ್ತ ಸಮಯ ಅದ್ರ ಮೇಲೆ ಕಳಿಬಹುದು. ನ್ಯಾಯವಾದ ನ್ಯಾಯ ಮಾಡೋಕ್ಕಾಗತ್ತೆ. ಚಿಂತೆ ನಿಮಗೆ, ಗಾಂಧಿವಾದ ಸುಳ್ಳಾಡಬಾರದು. ಗುರಿಯಲ್ಲ, ಹಿಡಿದು ದಾರಿ ಮುಖ್ಯ. ಸತ್ಯ ಆಡಬೇಕು ಯಾವುದೇ ಸನ್ನಿವೇಶದಲ್ಲಾದರೂ. ಗೋಡ್ಸೆ ಬಂದು ಕೇಳ್ತಾನೆ, ಹುಡುಕ್ತಿದ್ದೀನಿ ಗಾಂಧಿನ, ಕೊಲ್ಲಬೇಕು, ಎಲ್ಲಿ? ಸತ್ಯ ಆಡಬೇಕು, ತೋರಿಸ್ತೀರ? ಅಲ್ಲಿದ್ದಾರೆ ನೋಡು, ನಿಶಸ್ತ್ರರಾಗಿ ಅಸಹಾಯರಾಗಿ. ಕೊಂದುಬಿಡು, ನಾವೊಂದು ಮೆರವಣಿಗೆ ಮಾಡ್ತೀವಿ, ಸಮಾಧಿ ಕಟ್ಟಿಸ್ತೀವಿ, ಪೂಜಾ ಸ್ಥಳ ಅಂತ ಕರಿತೀವಿ. ಗಾಂಧಿನ ಕೊಂದು ಸತ್ಯನ ಉಳಿಸೋದ? ಸುಳ್ಳಾಡಿ ಗಾಂಧಿನ ಉಳಿಸಿ. ಏನು ಊಟ ಮಾಡ್ತೀಯ? 2 ಹೊತ್ತು ಒಬ್ಬಳೇ ಕೆದಕಿ ಮನಸ್ಸು ಮರಗಟ್ಟ ಹೋಗಿದೆ. ಸದ್ಯಕ್ಕೆ ನಾನು ಒಬ್ಳೆ. ಗಂಡಂದೇನು ಕಥೆ?
ಈಗ ಮುನಿಸು ಮೌನವಾಗಿದ್ದಾನೆ. ಕರಗಿದ ದಿನ ಕುಡಿದು ಮತ್ತಿರ್ತಾನೆ. ಒಬ್ಳೇ ಕೂತು ಕೆದ್ಕೋದು ನೆನಪುಗಳನ್ನ ಸುಖದ ಕ್ಷಣಗಳಿಗೆ ಕಾಡೋ ಹಸುವಿಗೆ. ಉತ್ತರ ಹೇಳಲೇ ಇಲ್ಲ ನೀವು. ಸತ್ಯ ಆಡಿ ಗಾಂಧಿನ ಕೊಂದಿದ್ದಿದೆ, ಸುಳ್ಳಾಡಿ ಉಳಿಸ್ಬಹುದೇನೋ. ಕೆಲಸ ಬಿಟ್ಟಿದ್ದಿನ ರಾಜಕಾರಣಕ್ಕೆ ಬಂದ್ಬಿಡು. ಭಾವಗಳ ರೋಗು ನಲಿವುಗಳ ರಿಂಗಣ ಚಿರಂತನಾ.